ನಾನು ನಿಮ್ಮ ಥರ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಆದರೆ ಖಚಿತ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಈ ಕೆಲವರು ಹೇಳ್ತಾರಲ್ಲ ನಾಟಿ ಔಷಧಿ ಮಂತ್ರತಂತ್ರ ಅಂತ, ಅದೆಲ್ಲ ಬಿಟ್ಟಾಕ್ಬಿಟ್ಟು ಅದಕ್ಕೆ ಹೊಡೆದಿಡ್ದ ಸಾರು ಅದು ಕಲ್ನ ಹೊಡೆದೈತವೆ ಹಂಗೆ ಮಲಗಿಸ್ಬಿಡಿ, ಹಿಂದಕ್ಕೆ ಕೆಳಗಡೆ ಮಲಗಿಸ್ಬಿಡಿ, ತಲೆ ಕೆಡಿಸ್ಕೊಬಿಡಿ. ಅಲ್ಲೇದಾ ಫ್ಲಾಟಿಗೆ ಮುಡಿಬಿಡಿ ಹಂಗೆ ಹಂಗೆ ಸಾಕು, ಅದು ಮಾಡ್ಬೋದು ಕಲ್ನಂಗಲ್ಲ. ಅದು ನೋಡಿ ಇವಾಗ ಈ ಕಲ್ಲಿಗೆ ಬರ್ತದೆ ಹಿಂಗೆಲ್ಲ ಹಚ್ಚಿಬಿಡ್ತದೆ. ಅಲ್ಲಿ ಗ್ಯಾಪ್ ಇರ್ತದಲ್ಲ, ಗ್ಯಾಪ್ ಇರ್ತದಲ್ಲ, ಅಲ್ಲಿ ಅಲ್ಲಿ ಹೋಗಿ ಕುಟುಂಬ ತುಂಬ ಆಕ್ಟಿವ್ ಆಗೈತೆ. ಒಳ್ಳೊಳ್ಳೆ ಮನೆ ಕಟ್ಕೊತಾ ಇದೀವಿ, ಈಗ ಅವಕ್ಕೆ ಮನೆ ಇಲ್ಲ. ಸಲೀಸಾ ಕೈ ಹಾಕ್ಬಿಟ್ರದ ಹಂಗೆ, ನಾವೊಂದು ಕಿಲೋಮೀಟರ್ ದೂರ ಇರ್ತೀವಿ. ಅವ್ನು ನೋಡಿದ್ರೆ ಕಚ್ಚಿದ್ರೆ ನಾನು ನಿಮ್ಮ ಥರ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಆದರೆ ಕಚ್ಚಿದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಈ ಕೆಲವರು ಹೇಳ್ತಾರಲ್ಲ ನಾಟಿ ಔಷಧಿ ಮಂತ್ರತಂತ್ರ ಅಂತ, ಅದೆಲ್ಲ ಬಿಟ್ಟಾಕ್ಬಿಟ್ಟು ಕಚ್ಚುತ್ತಪ್ಪ. ಅಲ್ಲ ಕಚ್ಚುತ್ತೆ, ನಾನೇನೋ ಈಗ ಅದಕ್ಕೆ ಕೈಗೆ ಬ್ಯಾಲೆನ್ಸ್ ತಪ್ಪಿತು ಅಂದ್ರೆ ನನಗೂ ಏಟೆ. ಅದು ಬ್ಯಾಲೆನ್ಸ್ ತಪ್ಪರು ಮುಗಿದೈತೆ, ಅಷ್ಟು ಎಚ್ಚರಿಕೆ ಆಗಿರೋ ಬ್ಯಾಲೆನ್ಸ್. ಅದು ಯಾಕೆ ಎಷ್ಟು ಜನ ಏಟ್ ತಿಂದಿಲ್ಲ ಇದರಲ್ಲಿ? ಓ ಎಂತೆಂಥವ್ರು ಏಟ್ ತಿಂದ್ಬಿಟ್ರು. ಇವರು ಯಾರು ನಿಮ್ದ ತಪ್ಪ ಇಲ್ಲ ಬಿಡು, ನೀವ್ ದಪ್ಪ ಇರೋ ಸಾಕಿದ್ರಿ, ಇವರ ಸಾಕಿದ್ರ ದೊಡ್ಡ ಬಿಲ್ಡಿಂಗ್ ಸಣ್ಣ ಅವು ಫುಲ್ ಮಾಡಿದ್ದೀರಾ? ಆ ಫ್ರೆಂಡ್ಸ್ ಇದು ಸ್ಪೆಕ್ಟಿಕಲ್ ಕೌನ್ ಅಂದ್ರೆ ನಾಗರಾಜ್ ಅವ್ರು ತುಂಬಾ ವಿಷಕಾರಿ ಕೂಡ. MLA ರಾಜಣ್ಣ ಅವ್ರ ಮನೆ ಆ ಪಕ್ಕದಲ್ಲೇನೆ, ಕಾಂತರಾಜ್ ಅವ್ರ ಮನೆ ಹತ್ತಿರ ಒಂದು ಕಲ್ಲು ಸಂದಿಲಿದ್ದಂತಹ ಇದು, ಅಲ್ಲಿಂದ ಒಂದು ಸೇಫ್ಟಿಯಿಂದ ಸಂರಕ್ಷಣೆ ಮಾಡಿದ್ದಾಯಿತು. ಇದಕ್ಕೆ ಆದಂಥ ಒಂದು ಒಳ್ಳೆ ಫಾರೆಸ್ಟ್ ಒಳ್ಳೆ ಕಾಡಿಗೆ ರಿಲೀಸ್ ಮಾಡೋಣ. ಜಯ ಆನಿದೆ. ಇದು ಅಲ್ಲಿಂದ ಬಂದು ಇದು ಬಂದದೆ, ಇದ್ರೊಳಗಡೆ ಜಾಗ ಅದೇ ಗ್ರೀನರಿ. ಸ್ನೇಹಿತರೆ ನೋಡೋದಲ್ವ, ಇದನ್ನ ನಮ್ಮ ರಾಮನಗರ MLA ರಾಜಣ್ಣ ಅವ್ರ ಮನೆ ಹತ್ತಿರ ಮನೆ ಮುಂಭಾಗದಲ್ಲಿ ಸಂರಕ್ಷಣೆ ಮಾಡಿದಂಥ ಸ್ಪೆಕ್ಟಿಕಲ್ ಕೊಬ್ರ ಅಂದರೆ ನಾಗರಾವ್ ಅಲ್ಲಿಂದ ಸಂರಕ್ಷಣೆ ಮಾಡಿ ಇದಕ್ಕೆ ಆದಂಥ ಒಂದು ಫಾರೆಸ್ಟ್ ಏರಿಯಾ ಒಂದು ನೇಚರ್ಗೆ ರಿಲೀಸ್ ಮಾಡಿದಾಯಿತು. ಸ್ನೇಹಿತರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೇಫ್ ಅನಿಮಲ್ಸ್ ಸೇಫ್ ನೇಚರ್, ಹಾವುಗಳನ್ನ ಉಳಿಸಿ ಪರಿಸರ ಬೆಳೆಸಿ ಅಂತ ಹೇಳ್ತಾ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಮತ್ತು ಸ್ನೇಹಿತರೆ ಎಲ್ಲರಿಗೂ ಜಯ ಆಂಜನೇಯ.